ಬಾಕ್ಸ್ ಆಫೀಸ್ ಲೂಟಿ ಮಾಡುತ್ತಿರುವ ಕಾಂತಾರ ಪರ ಭಾಷೆಗಳಲ್ಲೂ ಅಬ್ಬರಿಸುತ್ತಿದ್ದು ರಾಜಕೀಯ ಗಣ್ಯರು ಎಲ್ಲಾ ಭಾಷೆಯ ಸ್ಟಾರ್ಗಳಿಂದ ಸಿನಿಮಾ ಮೆಚ್ಚುಗೆ ಪಡೆಯುತ್ತಾ ದಿನದಿಂದ ದಿನಕ್ಕೆ ಹೊಸ ಹೊಸ ದಾಖಲೆಯನ್ನ ಬರೆಯುತ್ತಿದೆ. ರಿಷಬ್ ಶೆಟ್ಟಿ ನಿರ್ದೇಶಿಸಿ ನಟಿಸಿ ಮುಂಬೈ ಫಿಲ್ಮ್ಸ್ ನಿರ್ಮಿಸಿರುವ ಸಿನಿಮಾದಲ್ಲಿ ಅಜನೀಶ್ ಬಿ ಲೋಕನಾಥ್ ಅವರ ಸಂಗೀತ ಮೂಡಿ ಮಾಡಿದೆ. ಅದರಲ್ಲೂ ಸಿನಿಮಾದ ಕೊನೆಯಲ್ಲಿ ಬರುವ ವರಾಹ ರೂಪ ಹಾಡಿಗಂತೂ ಜನರು ಫಿದಾಗಿದ್ದಾರೆ. ಆದ್ರೆ ಇದೇ ಹಾಡಿನಿಂದ ಸಿನಿಮಾ ತಂಡಕ್ಕೆ ಕಾನೂನು ಸಂಕಷ್ಟ ಎದುರಾಗಿದ್ದು ಈ ಹಾಡಿನ ಟ್ಯೂನ್ ಮಲಯಾಳಂನ ನವರಸಂ ಹಾಡಿನಿಂದ ಕದ್ದದ್ದು ಎಂದು ಆರೋಪಗಳು ಕೇಳಿ ಬಂದಿತ್ತು. ಹೀಗಾಗಿ ಸಿನಿಮಾ ತಂಡದ ವಿರುದ್ಧ ಕೇರಳದ ಸ್ವತಂತ್ರ ಬ್ಯಾಂಡ್ ಆಗಿರುವ ತೈಕುಟಂ ಬ್ರಿಡ್ಜ್ ಕೋರ್ಟ್ ಮೊರೆ ಹೋಗಿತ್ತು. ನ್ಯಾಯಾಲಯವು ಕೂಡ ಹಾಡಿನ ಪ್ರಸಾರಕ್ಕೆ ತಡೆಯಾಜ್ಞೆಯನ್ನು ನೀಡಿತ್ತು. ಇದೀಗ ಸಿನಿಮಾ ತಂಡಕ್ಕೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಹೌದು, ಇದೀಗ ಮತ್ತೊಂದು ಆಡಿಯೋ ಕಂಪನಿ ವರಾಹ ರೂಪಂ ಹಾಡಿನ ವಿರುದ್ಧ ಕಾಪಿರೈಟ್ ದೂರು ದಾಖಲಿಸಿದ್ದು ಕೊಯಿಕೋಡ್ ಬಳಿಕ ಕೇರಳದ ಮತ್ತೊಂದು ಸ್ಥಳೀಯ ನ್ಯಾಯಾಲಯ ಹಾಡಿಗೆ ತಡೆಯಾಜ್ಞೆಯನ್ನು ನೀಡಿದೆ. ಮಾತೃಭೂಮಿ ಮ್ಯೂಸಿಕ್ ಸಂಸ್ಥೆಯಿಂದ ಕೇಸ್ ದಾಖಲು ಮಾಡಲಾಗಿತ್ತು. ಪಾಲಕ್ಕಾಡ್ ಸ್ಥಳೀಯ ನ್ಯಾಯಾಲಯ ಮಾತೃಭೂಮಿ ಮ್ಯೂಸಿಕ್ ಸಂಸ್ಥೆಯಿಂದ ಕೇಸ್ ದಾಖಲು ಮಾಡಲಾಗಿದೆ. ಪಾಲಕ್ಕಾಡ್ ಸ್ಥಳೀಯ ನ್ಯಾಯಾಲಯಕ್ಕೆ ಮಾತೃಭೂಮಿ ಕಂಪಾ ಟಿವಿ ಮತ್ತೊಂದು ಕಾಪಿರೈಟ್ ದೂರನ್ನ ನೀಡಿದೆ. ಈ ದೂರಿನ ಮೇರೆಗೆ ವಿಚಾರಣೆ ನಡೆಸಿದ ಪಾಲಕ್ಕಾಡ್ ಸ್ಥಳೀಯ ನ್ಯಾಯಾಲಯ ಚಿತ್ರಮಂದಿರದಲ್ಲೇ ಆಗಲಿ ಅಥವಾ ಯಾವುದೇ ಅಪ್ಲಿಕೇಶನ್ ನಲ್ಲಿ ಆಗಲಿ ವರಾಹ ರೂಪಂ ಹಾಡನ್ನ ಪ್ರಸಾರ ಮಾಡುವಂತಿಲ್ಲ ಎಂದು ತಡೆಯಾಜ್ಞೆಯನ್ನ ನೀಡಿದೆ. ಈ ಸಂಬಂಧ ಹಾಡು ಸಂಯೋಜಿಸಿದ ಸಂಗೀತ ನಿರ್ದೇಶಕ ಅಜನೀಶ್ ಬಿ ಲೋಕನಾಥ್, ಕಾಂತಾರ ಚಿತ್ರದ ಕೇರಳ ಚಿತ್ರ ವಿತರಕರಾದ ಪೃಥ್ವಿರಾಜ್ ಕುಮಾರನ್ ಹಾಗೂ ಹಾಡುಗಳನ್ನು ಪ್ರಸಾರ ಮಾಡುತ್ತಿರುವ ವಿವಿಧ ಅಪ್ಲಿಕೇಶನ್ಗಳಲ್ಲಿ ಕೋರ್ಟ್ ಆದೇಶವನ್ನ ಹೊರಡಿಸಲಾಗಿದೆ. ಇದು ಸೂಪರ್ ಹಿಟ್ ಆಗಿ ಪ್ರದರ್ಶನ ಕಾಣುತ್ತಿದ್ರು. ಆರಂಭದಲ್ಲಿ ನಟ ಚೇತನ್ ಹೇಳಿಕೆ ವಿವಾದ, ನಂತರ ಹಾಡಿನ ವಿವಾದ, ಹೀಗೆ ಸಿನಿಮಾ ತಂಡಕ್ಕೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಿದೆ. ಸದ್ಯ ಈಗ ಥಿಯೇಟರ್ಗಳಲ್ಲಿ ಹಾಗೂ ಇತರೆ ಆಪ್ನಲ್ಲೂ ಕೂಡ ಹಾಡು ಪ್ರಸಾರವಾಗದಂತೆ ಕೇರಳ ನ್ಯಾಯಾಲಯ ನೀಡಿರುವ ಆದೇಶದ ನಂತರ ಹುಂಬಾಳೆ ಫಿಲ್ಮ್ಸ್ ಮುಂದಿನ ನಡೆಯೇನು ಎಂಬ ಚರ್ಚೆ ನಡೆಯುತ್ತಿದೆ.